ಸರ್ ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ನಿಮ್ಮ ಹೆಸರು ಅಥವಾ ನಿಮ್ಮ ಊರು ಹೇಳೋಕೆ ಇಷ್ಟಪಡ್ತೀರಾ? ಹೌದು ಅಣ್ಣ, ನನ್ನ ಹೆಸರು ಬಂದು ಅಣ್ಣ ಪ್ರಶಾಂತ್ ಅಂತ. ತಂದೆ ಹೆಸರು ಓಕೆ, ಅಪ್ಪ ಅಮ್ಮ ಹೆಸರು ಆ ತರ ಇಲ್ಲ. ಪ್ರಶಾಂತ್ ಅಂತ ಹೆಸರು ಇದ್ರೆ ಪ್ರಶಾಂತ ಇರಲ್ಲ ನಾನು. ಓಕೆ, ಪ್ರೀತಿಯಿಂದ ಪುಟ್ಟ ಅಂತ ಕೇಳ್ತಾರಲ್ಲ ನಾನು. ಯಾವ ಊರು ನಿಮ್ದು? ನಮ್ದು ಅಣ್ಣ ತುಂಬಾ ಎಲ್ಲ ಗೊತ್ತಲ್ಲ, ಹೇಳ್ಕೊಳಕ್ಕೆ ರಾಮನಗರ ಡಿಸ್ಟ್ರಿಕ್ಟ್ ಕನಕಪುರ ತಾಲೂಕು ಅಲ್ಲೇನ ಚಿಕ್ಕದಾದ ಒಂದು ಹಳ್ಳಿ ಸಾವಿರಗಟ್ಟೆ ಅಂತ. ಓಕೆ ಹೇಳಿ, ನಿಮ್ಮ ಪ್ರೀತಿ ಮಾತು ಪ್ರೀತಿ ಹೇಗೆ ಶುರುವಾಯ್ತು? ಪ್ರೀತಿ ಶುರು ಆಗಿ ಗೊತ್ತಿಲ್ಲ ಅಣ್ಣ, ನೋವು ತುಂಬಾ ಆಗ್ತಿದೆ ಅದು ಮಾತ್ರ ಗೊತ್ತಾಗ್ತಿದೆ ಅಣ್ಣ ಅಷ್ಟೇ. ಯಾಕೆ ನೋವು? ಒಂದು ಜೀವನ ನೋವು ಆಗಿರ್ಲಿಲ್ಲ ಅಂತ ಕಾರಣ ಅದಾಗ ಅವ್ರ ಅನುಭವ ಆಗೋದು. ಪ್ರೀತಿ ಮಾಡಬೇಕು ಅನಿಸ್ತು ನಿಮ್ಗೆ? ಪ್ರೀತಿ ಮಾಡಬೇಕು ಅನಿಸ್ತಿಲ್ಲ ಸರ್, ಅದೇ ಹುಟ್ಟಿರ್ತಾನೆ ಅದೇ ಹುಟ್ಟಿರ್ತಾನೆ ನಮ್ಮಲ್ಲಿ. ಪ್ರೀತಿ ಮಾಡಬೇಕು ಯಾವತ್ತು ಅನಿಸ್ತಿರ್ಲಿಲ್ಲ, ಅದೇ ಹುಟ್ಟಿರ್ತಾನೆ ಅದು ಗೊತ್ತಿದೆ. ಹಾಗಾದ್ರೆ ನೀವೀಗ ಭಗ್ನ ಪ್ರೇಮಿನ? ಅಯ್ಯೋ ಯಾವ ಪ್ರೇಮಿ ಹೇಳ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ, ಎಲ್ಲಾದ್ರೂ ಅನುಭವಿಸ್ಬಿಟ್ಟಿದೆ. ನನ್ನ ಪಕ್ಕ ಪ್ರೇಮಿನ ಇಲ್ಲ ಮನಸ್ಸಿನ ಪ್ರೇಮ ಅಂತ ಇವತ್ತು ಕನ್ಸೋಮೆ ಆಗಿಲ್ಲ, ಅದೇ ಡೌಟ್ ಆಗ್ಬಿಟ್ಟಿದೆ. ಹೇಳಿ ಹಾಗಾದ್ರೆ ಏನಾಯ್ತು, ಈಗೇನು ಒಟ್ಟಿಗೆ ಇದ್ದೀರಾ ಅಥವಾ ಏನಾಯ್ತು ನಿಮ್ ಕತೆ? ಒಟ್ಟಿಗೆಯೋ ಕೆಲಸ ಇಲ್ಲ ಅಣ್ಣ, ಹೋಯ್ತು. ಒಟ್ಟಿಗೆ ಇರೋದಾರ ಬಿಡಿ ನೆನಪುಗಳು ಮಾತ್ರ, ಅಷ್ಟು ನೆನಪಲ್ಲೇ ಮಾತ್ರ ಖುಷಿ ಪಡ್ತಿದ್ದೇನೆ ಹೊರತು ಒಟ್ಟಿಗೆ ಇರುವಷ್ಟು ಅದೃಷ್ಟ ಮಾಡಿಲ್ಲ ಅಣ್ಣ. ಅವರು ಅವರೇ ಮಾಡಿದ ತಪ್ಪು ಅಥವಾ ನಿಮ್ಮ ಏನಾಯ್ತು ಅದು? ಅವರೇ ಮಾಡಿದ ತಪ್ಪು ಅನ್ನೋದಿಂದ ಮುಂಚಾಗಿ ನಾನೇ ಮಾಡಿದ್ರೆ ತಪ್ಪು ಅಂತ ಗೊತ್ತಾಗ್ತೇನೆ. ಓಕೆ ಉಟ್ಟು ಪ್ರೀತಿ ಈ ಪ್ರೀತಿ ಅವರನ್ನ ಈ ಕಾಲೇಜ್ ಟೈಮ್ ಅದ ಎಲ್ಲಾದ್ರು. ಓಕೆ ಕಾಲೇಜ್ ಟೈಮ್ ಬಂದಾಗಲೇ ಸುಮಾರು ಜನಕ್ಕೆ ತುಂಬಾ ಇವತ್ತಿನ ಕಾಲದಲ್ಲಿ ತುಂಬಾ ನೋವು ಮಾಡ್ತಾರೋ ಪ್ರೀತಿಗಳಿಗೆ ಪ್ರೀತಿ ಉಡೋದೇ ಕಾಲೇಜ್ ಟೈಮ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ. ಓಕೆ ಏನ್ ಮಾಡ್ಕೊಂಡಿದ್ರು, ಏನು ಹೇಗೆ ನಿಮ್ ಪರಿಚಯ ಆಯ್ತು? ಹಣ ಪರಿಚಯ ಅಂದ್ರೆ ಕಾಲೇಜಲ್ಲೇ ಮಾಮೂಲಿ ಅವನು ಕಾಲೇಜ್ ಬರ್ತಾ ಇದ್ದು, ನಾನು ಅದೇ ಸ್ಟಾರ್ಟಿಂಗ್ ಬರೀ ಕಾಲೇಜ್ ಎಸ್ ಎಸ್ ಸಿ ಪಾಸ್ ಆಗಿ ಜಸ್ಟ್ ಪಾಸ್ ಆಗ ಅದನ್ನು ಕಷ್ಟಪಟ್ಟು ಪಾಸ್ ಮಾಡ್ಕೊಂಡಿದ್ದೆ. ಓಕೆ ನಾನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಓಕೆ ಎಸ್ ಎಸ್ ಸಿ ಜಸ್ಟ್ ಪಾಸ್ ಮಾಡ್ಕೊಂಡು ಏನೋ ಒಂದು ಫ್ಯೂಚರ್ಗೆ ಒಂದು ಕೆಲಸ ಕಡೆ ಹುಡ್ಕಬೇಕು ಅಂತ ಹೇಳಿ ಐ ಟಿ ಐ ಅಂತ ರಾಮನಗರ ಹೋದೆ ಅಣ್ಣ. ಓಕೆ ಅವಳು ಕೂಡ ಡಿಪ್ಲೊಮಾ ಮಾಡ್ತಾ ಇದ್ದು. ಓಕೆ ಅವ್ಳು ಯಾರು ಏನಂತ ಅದನ್ನು ಗೊತ್ತಿಲ್ಲ ಅಣ್ಣ. ಆಟೋಮೆಟಿಕ್ ಆಗಿ ಪ್ರೀತಿ ಹುಡ್ತು. ಆಕೆ ಒಪ್ಪಿದ್ಲ ನಿಮ್ಮ ಪ್ರೀತಿನ? ಪ್ರೀತಿ ಒಪ್ಪಿಲ್ಲ ಅಣ್ಣ, ಯಾವ ಹುಡುಗಿ ಒಪ್ಪತ್ತಲ್ಲ ಈ ಕಾಲದಲ್ಲಿ. ಹಾಗಾದ್ರೆ ಆಕೆ ಒಪ್ಪಿಲ್ಲ, ನೀವೇ ಅನ್ಕೋತೀರಾ ನನ್ನ ಪ್ರೀತಿ ಒಪ್ಪು ಒಳ್ಳೇದಾಗುತ್ತೆ ಅಥವಾ ಎಲ್ಲ ಒಳ್ಳೇದಾಗುತ್ತೆ ಆಕೆ ಒಪ್ಕೋತಾಳೆ ಅಂತ ನೀವೇ ಅನ್ಕೊಂಡ್ರಿ? ಅಣ್ಣ ನಿಜವತ್ತು ಯಾವಾಗಿದ್ರು ಜನ್ಮ ಜನಕ್ಕೆ ಅಂತ ಈ ರಮೇಶನ್ ಅವ್ರು ಹೇಳ್ಬಿಟ್ಟಿದ್ರು, ಅದನ್ನ ನೆನಪಿಟ್ಕೊಂಡು ಪ್ರೀತಿ ಮಾಡಿದೆ. ಪ್ರೀತಿ ಹುಡ್ತು ಪ್ರೀತಿ ಮಾಡ್ದಕ್ಕಿಂತ ಹೆಚ್ಚಾಗಿ ಪ್ರೀತಿ ಹುಡ್ತಾಣ. ಅವ್ರ ಮೇಲೆ ಯಾಕೆ ಹುಡ್ತೋ ಗೊತ್ತಿಲ್ಲ. ಕಡೆಯದಾಗಿ ಹೇಳ್ಬಿಟ್ಟು ಹೋದ್ರು ಅಥವಾ ನಿಮಗೆ ಸಿಕ್ಕುದ್ರ ಕೊನೆಯದಾಗಿ ಹೇಳಿದ್ರು ಅಣ್ಣ, ಸೀನ್ ಕ್ರಿಯೇಟ್ ಮಾಡಿದ್ರ ಲೈಫ್ ನಾ ನೋಡ್ಬೇಕು ದಯವಿಟ್ಟು ನಾನು ಬಿಟ್ಬಿಡು. ಓಕೆ ಇನ್ನೂ ಕೊನೆಯದಾಗಿ ಹೇಳ್ಬೇಕು ಅಣ್ಣ, ನೀನು ಯಾರು ಅಂತ ಗೊತ್ತಿಲ್ಲ ನನಗೆ. ಓಕೆ ಕೊನೆಯದಾಗಿ ಉತ್ತರ ಬಂದಿದ್ದು ನನ್ನ ತಾಯಿ ಮೇಲೆ ಅಣ್ಣ ನಿಮ್ಮ ಪ್ರೀತಿ ಮಾಡೇ ಇಲ್ಲ. ಆಗ ಏನನ್ಸ್ತು ನಿಮಗೆ ನಿಜವಾಗ್ಲೂ ಏನನ್ಸ್ತು ಆ ಸಮಯದಲ್ಲಿ? ಅಣ್ಣ ಆ ಪ್ರೀತಿ ನೋಡಕ್ಕೆ ಅಣ್ಣ ಎರಡು ಕಣ್ಣು ಸಾಕಲ್ಲ ಅಣ್ಣ, ಯಾರ ಕಣ್ಣು ಬೀಳ್ತೋ ದೇವ್ರ ಕಣ್ಣು ಬೀಳ್ತೋ ಯಾರ ಕಣ್ಣು ಬೀಳ್ತೋ ಗೊತ್ತಿಲ್ಲ ಅಣ್ಣ ನನ್ನ ಪ್ರೀತಿ ಮೇಲೆ. ಓಕೆ ತುಂಬಾ ಕಷ್ಟಪಟ್ಟೆ ಪಡ್ಕೊಂಡಿದ್ದೆ ಅಣ್ಣ ಅವಳನ್ನ, ತುಂಬಾ ಇಷ್ಟಪಟ್ಟು ಪಡ್ಕೊಂಡಿದ್ದೆ ಅಣ್ಣ. ಹಾಗೆ ನೋಡಿದ್ರೆ ಒಂದ್ ಟೈಮಲ್ಲಿ ನೀವು ಸಾಯೋ ನಿರ್ಧಾರ ಕೂಡ ಮಾಡ್ತೀರಾ, ಯಾಕೆ ಆ ತರ ಮನಸ್ಸು ಬರುತ್ತೆ ಸಾಮಾನ್ಯವಾಗಿ? ನಾನು ಒಬ್ಬರಿಗೆ ಬರೋಣ, ಎಲ್ಲಾ ಪ್ರೀತಿ ಪ್ರೇಮ ಯಾರು ಮಾಡಿರ್ತಾರೆ ಅತಿಯಾಗಿ ಯಾರು ಪ್ರೀತಿ ಮಾಡ್ತಾರೆ, ಬಿಟ್ಟೋದಾಗ ಎಲ್ಲರ ಮನಸ್ಸು ಬರೋದು ನನ್ ಮನಸ್ಸು ಕೂಡ ಬಂದಿದೆ ಅಣ್ಣ ಸಹಜವಾಗಿ. ಎಲ್ಲು ಓದ್ಲು ನೋವು ಕೊಟ್ಲು ಹೊರಗೆ ಹೋಗಿ ಕೊಟ್ಲು ಇವತ್ತು ಅವ್ಳ ಹೆಸರು ಬರುತ್ತಾ ಇದೆ ಕೇಳ್ಬೋದಣ. ಹಾಗಾದ್ರೆ ಈಗ ಈ ಪ್ರೀತಿ ಮಾಡಿದೀರಾ, ಗೆದ್ದಿದ್ರು ಸೋತಿದ್ರು ಅದು ಬೇರೆ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಇಲ್ಲಿ ಕಲ್ತಿದ್ದೇನು ನೀವು? ಕಲ್ತಿದ್ರು ಅಣ್ಣ ಯಾರು ಯಾರು ನಂಬೋಣ, ನಮ್ ಲೈಫ್ ಹೋಗ್ತಾನೆ ಕಷ್ಟ ಅಣ್ಣ. ನಮ್ ಇದ್ರಲ್ಲಿ ಏನ್ ಕಲ್ತಿದ್ರು ಏನಿಲ್ಲ ಅಣ್ಣ, ತುಂಬಾ ಅನುಭವಗಳಾಗುತ್ತೆ. ಯಾರು ಯಾರು ಆಗಲ್ಲ, ಯಾರು ಶಾಶ್ವತ ಅಲ್ಲ, ನಮ್ ಹೋಗ್ತಾನೆ ಕಷ್ಟ ಅಣ್ಣ. ಈಗಿನ ಕಾಲದಲ್ಲಿ ಸ್ವಾರ್ಥ ಬರ್ತವ್ರೆ ಬದುಕೋಣ, ಯಾರು ಬರ್ತಕ್ಕಾಗಲ್ಲ. ಹೌದಣ್ಣ ಬಂದ್ಬೋಣ, ಲೈಫ್ ಅಲ್ಲಿ ಬಂದು ಬಂದ್ಲೋ ಅಥವಾ ನಾನೇ ಓದ್ಲೋ ಗೊತ್ತಿಲ್ಲ, ನನ್ನ ಲೈಫ್ ಯಾಕೆ ಹೆಂಗ್ ತಕೊಂಡೆ ಅಂತ ಗೊತ್ತಿಲ್ಲ. ಆಟೋಮೆಟಿಕ್ ಆಗಿ ಬಂದು ಪ್ರಪೋಸ್ ಮಾಡಿದೆ, ಪ್ರೀತಿನ ಒಪ್ಪುವಲ್ಲು ಒಂದು ನಾಲ್ಕೈದು ವರ್ಷಗಳ ಕಾಲ ಒಬ್ರಿಗೊಬ್ರು ಬಿಟ್ಟಿರಕ್ಕಾಗದಿರುವಷ್ಟು ಪ್ರೀತಿನೂ ಮಾಡ್ದು, ತುಂಬಾ ನಂಬಿಕೆ. ಅವಳು ನನಗೆ ಮೋಸ ಮಾಡಿಲ್ಲ ಅಣ್ಣ, ದಯವಿಟ್ಟು ನನಗೆ ನನ್ ಇವತ್ತು ಕೂಡ ಅವ್ಳು ಮೋಸ ಮಾಡಿಲ್ಲ, ಅವ್ಳು ಮೋಸ ಮಾಡಿರೋದು ನನ್ನ ನಂಬಿಕೆಗೆ ನನ್ನ ನಂಬಿಕೆ. ಒಂದು ಈಗ ನೀವೇ ಹೇಳಿದ್ರಿ
ಏನೇನ್ ಮಾಡ್ಬೇಕು, ಹೇಗಿರ್ಬೇಕು, ಇವತ್ತು ನಾನು ಎಲ್ಲಾ ಪ್ರೇಮಿಗಳು ಹೇಳಕ್ ಇಷ್ಟಪಡೋ ಒಂದು ಮಾತಾಡೋಣ. ದಯವಿಟ್ಟು ಒಂದು ಮದುವೆ ಮಾಡ್ಕೊಳ್ತೀನಿ ಕೆಪಾಸಿಟಿ, ನಿಮ್ ಜೀವನದಲ್ಲಿ ಸಾಯೋವರೆಗೂ ಜೊತೆ ಇಡ್ತೀನಿ, ಕಷ್ಟ ಸುಖ ಏನೇ ಬರ್ಲಿ ಜೊತೆ ಇಡ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಮಾತ್ರ ಲವ್ ಮಾಡಿ, ಇಲ್ಲ ಸುಮ್ಮನೆ ಬಿಟ್ಬಿಡಿ, ಟೈಮ್ ಪಾಸ್ ಲವ್ ಮಾಡಿ, ಒಂದು ಒಬ್ರು ಭಾವನೆ ಆಟಾಡಕ್ ಹೋಗ್ಬೇಡಿ. ನೀವು ಜೀವನದಲ್ಲಿ ಬಹಳಷ್ಟು ಸಾರಿ ಬಹಳ ಅನುಭವಗಳಾಗ್ತಾ ಹೋಗ್ತವೆ. ನೀವು ಪ್ರೀತಿಲಿ ಗೆದ್ದಿರೋ ಸೋತಿರೋ ಅದು ಬೇರೆ ಪ್ರಶ್ನೆ, ಬಟ್ ಈಗ ಆಲ್ರೆಡಿ ಒಂದು 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 ಅನುಭವ ನಿಮ್ಗಾಗಿದೆ, ಇದರಿಂದ ಹೀಗಾಗುತ್ತೆ ಅಥವಾ ಈಗ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕ್ಕ ವಯಸ್ಸಿಂದ ಬೆಳೆಸಿರೋ ತಾಯಿ ಮುಖ್ಯ, ಅಥವಾ ಆಕೆಗೆ ನನ್ ಕಷ್ಟ ಕೊಟ್ಟಿನಿಂದ ನಿಮ್ಮ ಅರಿವಿ ಬಂದಿದೆಯಲ್ಲ, ಅದು ಬಹಳ ಮುಖ್ಯ. ಅಂಡ್ ಮುಂದೆ ನೀವು ಏನೇ ನಿರ್ಧಾರ ತಗೊಂಡ್ಬೇಕಾದ್ರು ಈ ಎಲ್ಲಾ ಅನುಭವಗಳು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತವೆ. ಅಂಡ್ ನೀವು ಆಕೆ ನಾನು ಮರಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಿಮ್ ತಾಯಿನ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಅಂಡ್ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಅಂಡ್ ಶೋ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಣ್ಣ, ಇವತ್ತು ನಾನು ಬರ್ತಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಕಾರಣ ಅವತ್ತು ನಿಮ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇನ್ನು ಒಂದು ವಿಡಿಯೋ ಈ ತರ ಮಾಡ್ತಾರೆ ಅಣ್ಣ, ಎಷ್ಟೋ ಎಲ್ಲ ಜೀವಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಎಷ್ಟೋ ಜನ ಸಾಯ್ಬೇಕು ಒಂದು ನಿರ್ಧಾರ ಮಾಡ್ಕೊಂಡು ಇರ್ಕೊಳ್ಳೋದು, ಒಂದು ಒಂದು ವಿಡಿಯೋ ನೋಡ್ಬೇಕಾದ್ರು ಬರಿಕೊಳ್ತಾರ ಜೀವನದಲ್ಲಿ. ಇವತ್ತು ಕುಂತ್ಕೊಂಡು ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನೀವು ಕೊಟ್ಟಿರೋ ಒಂದು ವಿಡಿಯೋ ಅಷ್ಟೇ, ಒಂದು ಸಂದೇಶ.